मालूम नहीं है पर चलते हैं कम। ನೀವು ಈ ಗಾಡಿಗಳನ್ನ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಒಂದು 400 ಮೀಟರ್ಸ್ ನಡ್ಕೊಂಡು ಹೋಗಬೇಕು. ಆಮೇಲೆ ಇಲ್ಲಿ ಗಾಡಿಗಳನ್ನ ಒಳಗಡೆ ತಗೊಂಡು ಹೋಗೋಕ್ಕಾಗಲ್ಲ, ಮುಳ್ಕಂಬಿ ಹಾಕಿರ್ತಾರೆ, ಮುಳ್ಕಂಬಿನ ದಾಟ್ಕೊಂಡು ಹೋಗಬೇಕು. ಯಾಕಂದರೆ ಇದು ಯಾರ್ದು ಬೇರೆಯವ್ರದ್ದು ಪ್ರೈವೇಟ್ ಪ್ಲೇಸ್ ಇದು. ಆದರೆ ಆದ್ರೂ ಈಗ ಸ್ವಲ್ಪ ಬಿಟ್ಟಿದ್ದಾರೆ, ಸ್ವಲ್ಪ ಫಾಲ್ಸ್ ನೋಡಿಕೊಳ್ಳಿ ಅಂತ. ಫ್ಯಾಮಿಲಿ ಜೊತೆ ಬಂದರೆ ನೀವು ಇಲ್ಲಿ ಬೇಕಾದ್ರೆ ಕುಕ್ಕಿಂಗ್ ಮಾಡೋಕ್ಕೆ ಪ್ಲೇಸ್ ಇದೆ, ಕುಕ್ ಮಾಡಿಕೊಂಡು ಯು ಕ್ಯಾನ್ ಹ್ಯಾವ್ ಯುವರ್ ಬಿರಿಯಾನಿ. ಸುಮಾರು ಜನ ಅದೇ ಮಾಡ್ತಾ ಇರೋದು ಈಗ. ತೊಟ್ಟಿಕಲ್ಲು ಫಾಲ್ಸ್ ಹತ್ರ ಇದ್ದೀನಿ, ಟಿ ಕೆ ಫಾಲ್ಸ್ ಅಂತಲೂ ಕರೀತಾರೆ. ಆ ಪಾರ್ಕಿಂಗ್ ಅಲ್ಲಿದೆ, ಅಲ್ಲಿಂದ ನೀವು ಹಿಂಗೆ ಬಂದರೆ ಇಲ್ಲೊಂದು ಬಾವಿ ಕಾಣಿಸುತ್ತೆ, ಹಳೆ ಕಾಲದ ಬಾವಿ. ಇಲ್ಲಿಂದ ಹಿಂಗೆ ಒಂದು 5 ಮಿನಿಟ್ಸ್ ನಡ್ಕೊಂಡು ಹೋದರೆ ಫಾಲ್ಸ್ ಸಿಗುತ್ತೆ, ಚೆನ್ನಾಗಿದೆ. ಮುಂಚೆ ಅಷ್ಟು ಜನ ಇರಲಿಲ್ಲ, ಇದು ಗೊತ್ತೇ ಇರಲಿಲ್ಲ, ಎಲ್ಲೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಅದೇ ಜನ ಸ್ವಲ್ಪ ಜಾಸ್ತಿ ಆಗಿದ್ದಾರೆ, ಬಟ್ ನಾಟ್ ದಟ್ ಮಚ್. ಹಿಂಗೆ ಹೋಗಬೇಕು, ಒಂದು ಕಾಲು ದಾರಿ ಇದೆ. ಇದು ಫಾಲ್ಸಿಂದ ಬರ್ತಾ ಇರೋವಂಥ ನೀರು. ಏನಂದರೆ ಅಷ್ಟು ಜನಗಳು ಇನ್ನೂ ಯಾರೋ ಅಷ್ಟು ಬರ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ಜನಕ್ಕೆ ಈಗ ನಿಧಾನಕ್ಕೆ ಪ್ರಚಾರ ಆಗ್ತಾ ಇದೆ ಇಂಥ ಪ್ಲೇಸಸ್ಗಳು. ಫಾಲ್ಸ್ಗೆ ಹೋಗಬೇಕಾದ್ರೆ ನೀವು ಇದ್ರ ಮೇಲೆ ಹೋಗಬೇಕು ಅಂತೇನಿಲ್ಲ, ಇಲ್ಲಿಂದ ಫಾಲ್ಸ್ ಹರಿತಾ ಇದೆ, ಫಾಲ್ಸ್ ಇಂದ ಬರ್ತಾ ಇರೋವಂಥ ನೀರಿದು. ನೀವು ಹಿಂಗೂ ಬೇಕಾದ್ರೆ ಹೋಗ್ಬೋದು ನೀರು ಮೇಲೆ, ಅಥವಾ ಅಲ್ಲೊಂದು ದಾರಿ ಇದೆ, ಶಿಸ್ತಾಗ ಆ ದಾರಿ ಮೇಲೆ ಹಂಗಂಗೆ ಹೋಗ್ಬೋದು ಫಾಲ್ಸ್ಗೆ. ಅಸಲಿ ಟಿ ಕೆ ಫಾಲ್ಸ್ ಇಲ್ಲಿದೆ. ಕ್ಯಾಚ್ ಆರ್ಟ್ನ ಬಾಯಿ ಬರೋಸೋದಂದ್ರೆ ಹಿಂಗೆ ಅನ್ಸುತ್ತೆ, ನೀರು ಬರ್ತಾ ಇರುತ್ತೆ, ಅಲ್ಲಿಂದ ಬಂದು ಈ ಬಂಡೆಗಳ ಮೇಲೆ ಬಿದ್ದು ಇಲ್ಲಿ ಆ ನೀರಿನ ಅನುಭವವನ್ನು ಪಡ್ಕೊತಾ ಇರ್ತಾರೆ ನಮ್ಮ ಜನಗಳು. ಅಲ್ಲಿ ಮೇಲೆ ಹತ್ತಿದ್ದಾರೆ, ಮೇಲೂ ಹತ್ಬೋದು. ಈ ದಾರಿಯಿಂದ ಹೋಗಿ ಹಿಂಗಿಂದ ಹೋಗಿ ಅಲ್ಲಲ್ಲಲ್ಲಲ್ಲಿ ಮೇಲೆ ಹತ್ಬೇಕು. ಈಗ ಆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಂಗಿಂದ ಹಂಗೋಗಿ ಹಂಗೆ ಮೇಲೆ ಹೋಗ್ಬಿಡ್ಬೇಕು. ಮೇಲಂದ್ರೆ ಫುಲ್ ಮೇಲಲ್ಲ, ಈ ಬಂಡೆ ಮೇಲೆ ಮಾತ್ರ. ಸುಮಾರು ಜನ ಹಿಂಗೆ ಮಾಡೋಕ್ಕೋಗಿ ಫುಲ್ ಮೇಲೆ ಹೋಗ್ಬಿಟ್ಟಿದ್ದಾರೆ. ನಾನು ಈ ವಿಷಯ ಮಾತಾಡಿಕೊಂಡು ಇಲ್ಲಿ ಹಿಂಗೆ ಹತ್ತುತ್ತಾ ಇದೀನಿ. ಸ್ಪೀಡ್ ನೋಡಿ ಹಿಂಗಿದೆ ಇದು, ಹೋಗಿ 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 ಅಲ್ಲಿ ಬೆಳಿತು ಹಿಂಗೆ. ಫೈನಲಿ ಫಾಲ್ಸ್ ಮೇಲೆ ಹತ್ತಿದ್ದೀನಿ. ಫಾಲ್ಸ್ ಮೇಲಿಂದ ಇಲ್ಲಿಂದ ವ್ಯೂ ತುಂಬ ಸಖತ್ತಾಗಿ ಕಾಣುತ್ತೆ. ಬೆಟ್ಟದ ಮೇಲಿಂದ ನೀರು ಬಂದು ಹಂಗೆ ಬಂದು ಇಲ್ಲೋಗಿ ಇಲ್ಲಿ ಬೀಳುತ್ತೆ. ಅಲ್ಲಿ ನಿಂತ್ಕೊಂಡು ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಏನಂತಂದರೆ ಇಲ್ಲಿ ಬರೋ ಸ್ವಲ್ಪ ಹುಷಾರಾಗಿ ಬನ್ನಿ ಅಷ್ಟೇ. ಲಾಕ್ಡೌನ್ ಆಗ್ಬಿಟ್ಟು ಜನಗಳನ್ನ ಎಲ್ಲೂ ಬಿಡ್ದಿರಾ ಒಂಥರ ಬೋನಲ್ಲಿ ಆಗ್ಬಿಟ್ಟಿರೋ ಪ್ರಾಣಿಗಳಾದಂಗೆ ಆಗ್ಬಿಟ್ಟಿದೆ ನಮ್ಮ ಜನಗಳು. ಆದರೆ ಇವಾಗ ಏನಾಗಿದೆ, ಫುಲ್ ಒಂಥರ ಫ್ರೀಡಮ್ ಸಿಕ್ಕಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ನೀವು ಬೇಕಾದರೆ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಟಿ ಕೆ ಫಾಲ್ಸ್ ಲೊಕೇಶನ್ ಇನ್ ಡಿಸ್ಕ್ರಿಪ್ಷನ್. ಜನ ಮುಂಚೆ ಅಷ್ಟು ಜನನೇ ಇರಲಿಲ್ಲ ಇಲ್ಲಿ, ಈಗೀಗ ಒಬ್ರ ಬಾಯಿಂದ ಒಬ್ರಿಗೆ ಹಂಗಂಗೆ ಹೋಗಿ ಈಗ ಎಲ್ಲ ಕಡೆ ಪ್ರಚಾರ ಆಗ್ಬಿಟ್ಟಿದೆ. ಟಿ ಕೆ ಫಾಲ್ಸ್ ಬಾವಿ ಇರೋದು ಇಲ್ಲಿ.
ಸಕ್ಸಸ್ಫುಲಿ ಫಸ್ಟ್ ಸೀಕ್ರೆಟ್ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೆಕೆಂಡ್ ಸೀಕ್ರೆಟ್ ಪ್ಲೇಸ್ ಹೋಗೋಕ್ಕಿಂತ ಮುಂಚೆ ನನ್ನಂತೂ ಹೊಟ್ಟೆ ಹಸ್ತ ಹೋಗ್ತಾ ಇದೆ. ಅದಕ್ಕೆ ಬ್ರೇಕ್ಫಾಸ್ಟ್ ಅಂತ ಕನಕಪುರಕ್ಕೆ ಹೋಗ್ತಾ ಇದ್ದೀನಿ. ಆ ಹೋಟ್ಲಲ್ಲಿ ಮೆನ್ಯೂನ ನೋಡಿದ್ರೆ ಒಂದೇ ಐಟಮ್, ಇಡ್ಲಿ ಚಟ್ನಿ ಬಿಟ್ಟರೆ ಇನ್ನೇನು ಸಿಗಲ್ಲ ಆ ಹೋಟ್ಲಲ್ಲಿ. ಆದರೆ ಆ ಇಡ್ಲಿ ಚಟ್ನಿ ತಿನ್ನಕ್ಕೆ ಕ್ಯೂ ನಿಂತ್ಕೊಂಡಿರ್ತಾರೆ ಜನ. ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ, ಕ್ಯೂ ಜಾಸ್ತಿ ಆಗುತ್ತೆ ಅಂತ. ಮತ್ತೆ ಆ ಹೋಟ್ಲ್ ಬಗ್ಗೆ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ಬರೀ 20 ರೂಪಾಯಿಗೆ 8 ಇಡ್ಲಿನ ಕೊಡ್ತಾರೆ. ಎಸ್, ನಾವೇನು 1980s ಅಲ್ಲಿ ಇಲ್ಲ, 2020 ಆದ್ರೂ ಈ ಕಾಲದಲ್ಲೂ ಬರೀ 20 ರೂಪಾಯಿಗೆ 8 ಇಡ್ಲಿ ಕೊಡೋ ಅಂತ ಏಕೈಕ ಹೋಟಲ್ಲು. ಆ ಇಡ್ಲಿನ ಟೇಸ್ಟ್ ಮಾಡೋಕೆ ನಾನಂತ ಎಕ್ಸೈಟಿಂಗ್ ಆಗಿದ್ದೀನಿ. ಹಾಗಾದರೆ ಬನ್ನಿ ಆ ಹೋಟೆಲ್ಗೆ ಹೋಗೋಣ, ಹೆಡ್ಡಿಂಗ್ ಟುವರ್ಡ್ಸ್ ಕನಕಪುರ. ಇದು ಯಾವುದೇ ಸೀಕ್ರೆಟ್ ಪ್ಲೇಸ್ ಅಲ್ಲ, ಆದರೆ ಇಡ್ಲಿಗೆ ಫೇಮಸ್ ಈ ಕೋಟೆ ಇಡ್ಲಿ ಮನೆ. ಐವತ್ತು ವರ್ಷಗಳಿಂದ ಅದೇ ಟೇಸ್ಟನ್ನು ಮೇಂಟೈನ್ ಮಾಡ್ಕೊ ಬಂದಿದ್ದಾರೆ. ಈ ಹೋಟೆಲಲ್ಲಿ ಒಂದೇ ಮೆನ್ಯು, ಇಡ್ಲಿ ಚಟ್ನಿ ಬಿಟ್ಟರೆ ಇನ್ನೇನು ಸಿಗಲ್ಲ. ಅದಕ್ಕೆ ಜನ ಕ್ಯೂ ನಿಂತ್ಕೊತಾರೆ. ಹಾಗಾದರೆ ಬನ್ನಿ ಕೋಟೆ ಇಡ್ಲಿ ಮನೆ ಒಳಗಡೆ ಹೋಗಿ ಆ ಕೋಟೆ ಇಡ್ಲಿನ ಟೇಸ್ಟ್ ಮಾಡೋಣ, ಆ ಟ್ರೆಡಿಷ್ನಲ್ ಟೇಸ್ಟನ್ನು ಟೇಸ್ಟ್ ಮಾಡೋಣ. ಬಿಸಿ ಇಡ್ಲಿ ತಟ್ಟೆಯಲ್ಲಿ ರೆಡಿಯಾಗಿದೆ. ನನ್ನ ಕೈಯಲ್ಲಂತೂ ತಡ್ಕೊಳಕ್ಕಾಗ್ತಾ ಇಲ್ಲ, ಬಾಯಲ್ಲಿ ನೀರು ಬರ್ತಾ ಇದೆ. ಲೆಟ್ಸ್ ಟೇಸ್ಟ್ ದಿಸ್ ಟ್ರೆಡಿಷ್ನಲ್ ಕೋಟೆ ಇಡ್ಲಿ. ಇಡ್ಲಿ ಸಾಫ್ಟಾಗಿದೆ ಮುಟ್ಟಕ್ಕೆ. ಬಾಯೊಳಗಡೆ ಹೋಗಿದ ತಕ್ಷಣ ಆ ಚಟ್ನಿದು ಟ್ಯಾಂಗಿ ಟೇಸ್ಟ್ ಬಾಯೆಲ್ಲ ಹರಡುತ್ತೆ. ಆ ಒಲೆಯಲ್ಲಿ ಮಾಡಿರೋಂಥ ಇಡ್ಲಿಯ ಘಮ ಬಾಯಲ್ಲಿ ಇಟ್ಟಿದ ತಕ್ಷಣ ಹಾಗೆ ಮೆಲ್ಟ್ ಆಗುತ್ತೆ ಇಡ್ಲಿ. ಹೇಗಿದೆ ಅಂಕಲ್? ಒಂದೊಂದೇ ಒಂದೊಂದೇ ಇಳಿಸ್ತಾ ಇಳಿಸ್ತಾ 8ನೇ ಇಡ್ಲಿ ಇದು. ತಿನ್ನೋದೇ ಗೊತ್ತಾಗಲ್ಲ, ನೀವು ಎಷ್ಟು ತಿಂದರೂ ಇನ್ನೂ ತಿಂತಾ ಇರಬೇಕು ಅನಿಸುತ್ತೆ. ಮತ್ತು ಇಡ್ಲಿ ನೋಡೋಕ್ಕೆ ಇಷ್ಟು ದಪ್ಪ ಇರ್ಬೋದು, ಆದರೆ ಇದನ್ನ ಪಂಚ್ ಮಾಡಿದ್ರೆ ಇದೊಳಗಡೆ ಸಾಫ್ಟಾಗಿದೆ, ಒಂಥರ ಮಲ್ಲಿಗೆ ಮಲ್ಲಿಗೆ ಇದ್ದಂಗಿದೆ ಇಡ್ಲಿ, ಈ ಕೋಟೆ ಇಡ್ಲಿ. ನಮ್ಮ ಸೆಕೆಂಡ್ ಪ್ಲೇಸ್ಗೆ ಇನ್ನು 6.9 ಕಿಲೋಮೀಟರ್ಸ್ ಇದೆ. ಹೋಗ್ತಾ ಇರೋ ದಾರಿಲಿ ಇದೊಂದು ಜಾಗ ಸಿಕ್ತು, ತುಂಬ ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ನಿಮ್ಗೆ ತೋರ್ಸೋಕ್ಕೆ ನಿಲ್ಲಿಸ್ದೆ. ನೀವು ನೋಡಿ, ಮ್ಯಾಪ್ ಹೇಳ್ತಿರೋ ಪ್ರಕಾರ ಇನ್ನೂ 15 ಮಿನಿಟ್ಸ್ ಇದೆ. ಓಕೆ, ಕಂಟಿನ್ಯೂ. ಮತ್ತು ರೋಡ್ ತುಂಬ ಚೆನ್ನಾಗಿರಲಿಲ್ಲ. ಓಹೋ, ಕಾಮ್ ಡೌನ್, ಸಮಾಧಾನ ಸಮಾಧಾನ ಸಮಾಧಾನ. ಸದ್ಯದ ಪರಿಸ್ಥಿತಿ ರೋಡು ಹಿಂಗೆ ಇದೆ. ರೋಡ್ ಅನ್ನೋದು, ದಾರಿ ಅನ್ನೋದು, ಕೊಚ್ಚೆ ಮೋರಿ ಅನ್ನೋದು, ಕೆಸರನ್ನೋದು, ಮೊಸರನ್ನೋದು. ನಾನು ಶಿಜುಕಾಗಂತೂ ತುಂಬ ಕಷ್ಟ ಕೊಡ್ತಾ ಇದ್ದೀನಿ. ಶಿಜುಕ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾಳೆ. ಹೆಂಗೆ? ಎಷ್ಟು ಕಿಲೋಮೀಟ್ರ? 7 ಕಿಲೋಮೀಟ್ರ. ಹಂಗೆ ಬಂದಲ್ಲ, ಈಗ ಹಂಗಿಂದನೇ ಬಂದೆ. ಅಯ್ಯೋ, ಸಕ್ಸಸ್ಫುಲಿ ತಪ್ಪು ರೂಟಿಗೆ ಬಂದೆ. ಒಂದ್ಸಲ ನೋಡಿ, ಇದನ್ನ ಕ್ಲಿಯರ್ ಮಾಡ್ತೀನಿ ನಿಮಗೆ. ಬೈ ಮುತ್ಯಾಲ್ ಮಡುವು ಅಂತ ಹಾಕಿದ್ರೆ ಎಲ್ಲಿರುತ್ತೆ, ಎಲ್ಲಿಗೆ ಬರುತ್ತೆ. ತಪ್ಪು ರೂಟ್ ಇದು. 100 ಮೀಟರ್ಸ್ ಅಂತ ಎಲ್ಲಿದೆ 100 ಮೀಟರ್ಸ್, ಇಲ್ಲಿ ಎಲ್ಲೂ ಇಲ್ಲವೇ ಇಲ್ಲ. ನೀವೇನಂತ ಕರೆಕ್ಟಾಗಿ ಟೈಪ್ ಮಾಡಬೇಕು ಅಂದರೆ, ಹೋಟೆಲ್ ಮಯೂರ ನಿಸರ್ಗ ಪರ್ಲ್ ವ್ಯಾಲಿ ನೀವು ಟೈಪ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಅಡ್ರೆಸ್ ಸಿಗುತ್ತೆ. ಸಿಟಿಯಿಂದ ಬರೋ ರೋಡು ಇದು. ನೀವು ಅಲ್ಲಿಂದ ಆ ಕಡೆಯಿಂದ ಬರ್ತೀರಾ, ಗೂಗಲ್ ಮ್ಯಾಪಿಂದ ತಪ್ಪಾಗಿ ಈ ರೋಡ್ಗೆ ಹೋಗ್ಬಿಡ್ತೀರಾ, ಆಟೋ ಬರ್ತಿದೆಯಲ್ಲ ಆ ರೂಟ್ಗೆ ಹೋಗ್ಬಿಡ್ತೀರಾ. ಬಟ್ ಕರೆಕ್ಟ್ ರೂಟ್ ಈಸ್ ದಿಸ್ ಒನ್, ಹೋಟೆಲ್ ಮಯೂರ ನಿಸರ್ಗ. ಡೋಂಟ್ ವರಿ, ಡಿಸ್ಕ್ರಿಪ್ಷನಲ್ಲಿ ಇದರದು ಲಿಂಕ್ ಹಾಕಿರ್ತೀನಿ, ನೀವು ಆರಾಮಾಗಿ ಬರ್ಬೋದು. ಇನ್ನೊಂದು ಕಿಲೋಮೀಟ್ರಿಗೆ ಯು ವಿಲ್ ಗೆಟ್ ಅನದರ್ ಸೀಕ್ರೆಟ್ ಸ್ಪಾಟ್, ದಟ್ ಈಸ್ ಮುತ್ಯಾಲ ಮಡವು. ಮಳೆ ಬೀಳ್ತಾ ಇತ್ತು ಹೋಗೋ ರೋಡಲ್ಲಿ, ಗಂಟೆ ಕರೆಕ್ಟಾಗಿ 5 ಗಂಟೆ ಆಗಿದೆ. ಮಳೆ ಬೀಳ್ತಾ ಇದೆ, ಡೇ ಎಂಡ್ ಆಗ್ತಾ ಇದೆ, ಆದರೆ ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ.
ಹೋಗಪ್ಪ ಹೋಗಪ್ಪ ನಿಂದೆ ರೋಡ್ ಹೋಗಪ್ಪ ಡ್ರಿಜ್ಲಿಂಗ್ ಅಯ್ಯೋ ನಿಂತೇ ಹೋಯ್ತು ಅದನ್ನು ಇರಲಿ ರೈನ್ ಕೋಟ್ ಹಾಕೊತೀನಿ ಬೇಕಾಗುತ್ತೆ ಬ್ಯಾಗ್ ಹಾಕ್ಕೊಂಡು ಹಾಕೊಬೇಕಾ ಅಯ್ಯೋ ಜೋರಾಗಿ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಗೋಯ್ತು ಈಗ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ ಓಕೆ ಲೆಟ್ಸ್ ಗೋ ಈ ಪ್ಲೇಸು ಸಂಜೆ 6 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಆದರೆ ನಾನು ಬರೋ ಅಷ್ಟೊತ್ತಿಗೆ ಕರೆಕ್ಟಾಗಿ 5:09 ಬಂದೀನಿ ಸ್ವಲ್ಪ ಹೊತ್ತಲ್ಲೇ ಪ್ಲೇಸ್ ಕ್ಲೋಸ್ ಆಗಿಬಿಡುತ್ತೆ ಮಳೆ ಬರ್ತಾ ಇದೆ ಆದರೂ ಐ ಹ್ಯಾವ್ ನೋ ಅದರ್ ವೇ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಲೇಬೇಕು ಸ್ವಲ್ಪ ಕತ್ಲೆ ಕತ್ಲೆ ಕಾಣುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಂಜೆ ಆಗೋಗಿದೆ ಈ ಮುತ್ಯಾಲು ಮಡುವು ಪ್ಲೇಸಲ್ಲಿ ನೀವು ಕೆಳಗಡೆ ಇಳ್ಕೊಂಡು ಹೋಗಬೇಕು ಯು ವಿಲ್ ಗೆಟ್ ಮುತ್ಯಾಲು ಮಡುವು ಫಾಲ್ಸ್ ಈ ಮೆಟ್ಲುಯಿಂದ ಕೆಳಗಡೆ ಒಂದು 300 ಮೀಟ್ರ್ ಇಳ್ಕೊಂಡು ಹೋದರೆ ಯು ವಿಲ್ ಗೆಟ್ ಬ್ಯೂಟಿಫುಲ್ ಫಾಲ್ಸ್ ದೇರ್ ಮಜಾ ವಿಚಾರ ಏನಂದರೆ ಇಲ್ಲಿ ಬಂದಿರೋ ಒಬ್ಬರ ಹತ್ರನೂ ರೈನ್ ಕೋಟ್ ಇಲ್ಲ ರೈನ್ ಕೋಟ್ ತೊಗೊಂಬಂದಿನಿ ಎಲ್ಲ ಪಾಪ ಮಳೇಲಿ ನೆನ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ನೋಡ್ಬೋದು ಈಗಲಾದರೂ ಒಪ್ಕೋತೀರಾ ಬುಧವಂತ ನಾನು ಅಂತ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಎಲ್ಲರೂ ಬೇಜಾರು ಮಾಡ್ಕೋತಾ ಇದ್ದಾರೆ ಇಲ್ಲಿ ಮಜಾ ಮಾಡ್ತಾ ಇದ್ದಾರೆ ಇವರು ಅಲ್ಲಿ ಫಾಲ್ಸ್ ಹರಿತಾ ಇದೆ ಇಲ್ಲಿ ನೀರು ಸ್ಟಾಕ್ ಆಗಿದೆ ಈಜಾಡೋರು ಈಜಾಡ್ಬೋದು ನಾನಂತೂ ಈಜಾಡಲ್ಲ ಯಾಕಂದರೆ ಆಲ್ರೆಡಿ ನೆನೀತಾ ಇದ್ದೀನಿ ಮಳೇಲಿ ಇದಕ್ಕಿಂತ ಇನ್ನೇನು ಬೇಕು ಇಲ್ಲಿ ನೀರು ಸ್ಟಾಕ್ ಆಗುತ್ತೆ ಇದೊಂದು ಫಾಲ್ಸ್ ಆದರೆ ಇನ್ನೊಂದು ಫಾಲ್ಸ್ ಇದೆ ನಿಮಗೆ ಅದನ್ನು ತೋರಿಸ್ತೀನಿ ಬನ್ನಿ ಎಲ್ಲರೂ ಮಳೇಲಿ ನಿಂತ್ಕೊಂಡಿದ್ದಾರೆ ಪಕ್ಕ ಏನಾರು ಉತ್ಸಾಹನೇ ಅಂದ್ಕೊಂಡಿರ್ತಾರೆ ಇವರೆಲ್ಲ ಅದೊಂದು ಫಾಲ್ಸ್ ಆದಮೇಲೆ ಇಲ್ಲೊಂದು ನಿಮ್ಗೆ ಕೆಳಗಡೆ ಸಿಗುತ್ತೆ ಇಲ್ಲೂ ಹೋಗ್ಬೋದು ಇದೊಂಥರ ಫಾಲ್ಸ್ ಥರನೇ ಇದೆ ಅಮೇಝಿಂಗ್ ನಡೆಯೋಕ್ಕೆ ಟ್ರೈ ಮಾಡ್ತೀನಿ ಜಾಸ್ತಿ ಆಳ ಇರ್ಬೋದೇನೋ ಅನಿಸುತ್ತೆ ಆಳ ಇದೆ ಗುರು ಸುಮ್ಮನೆ ಇಲ್ಲಿ ನೋಡೋಕ್ಕೆ ಮಾತ್ರ ಏನೂ ಇಲ್ಲ ಅಂತ ಅನ್ನಿಸುತ್ತೆ ಆದರೆ ಮಂಡಿವರೆಗೂ ಆದರೂ ಆಳ ಇದೆ ಇಲ್ಲೆಲ್ಲ ಜೋಬಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಅಲ್ಲಿ ನೋಡ್ಕೊಳ್ಳಿ ಪ್ಲೇಸು ಅಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಲ್ಲೊಂದು ಸ್ವಲ್ಪ ತಿದ್ದುಬಿಟ್ಟು ವಾಪಸ್ ಹೋಗೋಣ ಬಿ ಕೇರ್ಫುಲ್ ಆದರೆ ಹುಷಾರಾಗಿಡ್ಬೇಕು ಒಂದೊಂದು ಹೆಜ್ಜೆನೂ ಇಲ್ಲಿ ಆಹಾ ನೀರಿನ ಜುಳು ಜುಳು ಶಬ್ದ ತಣ್ಣನೆಯ ಗಾಳಿ ಇಳ್ತಾ ಇರೋ ಹನಿಗಳು ಸ್ಯಾಟಿಸ್ಫ್ಯಾಕ್ಷನ್ 100% ಸಿಗ್ತಾ ಇದೆ ಆಹಾ ಇದ್ರ ಮೇಲೆ ಹತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲೊಂಥರ ಏರಿ ಥರ ಇದೆ ಆಗುತ್ತಾ ನನ್ನ ಕೈಲಿ ಆಗುತ್ತೆ ಬರ್ರಿ ರೀ ಹತ್ತು ಏನಿಲ್ಲ ಹಿಡ್ಕೊಳಕ್ಕೆ ಇಲ್ಲಿ ಬಿಡುತ್ತೆ ನನ್ನ ಕೈ ಹಿಡ್ಕೊಂಡ್ರೆ ಚೂರಲ್ಲಿ ಮಿಸ್ ಆದೆ ಮೈ ಗುಣಸ್ ಪಾಪಾ ಹತ್ತದೆ ಗುರು ಇಲ್ಲಿಂದ ಹಿಂಗೆ ಹೋದ್ರೆ ಏನು ಸಿಗುತ್ತೆ ನನಗಂತೂ ಗೊತ್ತಿಲ್ಲ ಹೋಗ್ತೀನಿ ಓಹ್ ನೀರು ಹರಿತಾ ಇದೆ ನೋಡಿ ಏನಾರು ಸಿಗ್ತಾ ಹುಲಿ ಚಿರ್ತೆ ಬಂದ್ಬಿಟ್ಟೆ ಏನು ಮಾಡೋದು ಹೋಗೋದು ಬೇಡ ಅಂತ ಇದೆ ಅನ್ನಿಸ್ತಾ ಇದೆ ಬೇಡವಾ ಬನ್ನಿ ಹೋಗೋಣ ವಾಪಸ್ ಹಾಕ್ಬೇಕು ಹಲೋ ಯಾರಾದರೂ ಇದ್ದೀರಾ ಯಾರು ಇಲ್ವಂತೆ ಮಾಲೂಮ್ ನಹಿ ಹೇ ಪರ್ ಚಲ್ತೆ ಹೇ ಕಮ್ ಕಮ್ ಸರ್ ಯಾರೋ ಸಿಕ್ಕಿದ್ರು ಸುಮ್ಮನೆ ಇರಲಿ ಅವ್ರಿಗೂ ಭಯನೇ ಹೋಗೋಕ್ಕೆ ನಾನಿದ್ದೀನಿ ಅನ್ನೋ ಧೈರ್ಯ ಅವ್ರಿಗೆ ಇಲ್ಲಿ ಬೋದ್ ಗೋದೇರ್ ವೇರ್ ಆರ್ ಯು ಫ್ರಮ್ ಬೆಂಗ್ಳೂರು ಕೋರ್ಮಂಗ್ಲ ಕೋರ್ಮಂಗ್ಲ ಎಷ್ಟು ವರ್ಷ ತಿಂದಿದ್ದೀರಾ ಎಷ್ಟು ವರ್ಷ ತಿಂದಿದ್ದೀರಾ ಆಲ್ ಮೈ ಲೈಫಾ ಬಟ್ ಕನ್ನಡ ಯಾಕೆ ಮಾತಾಡೋದು ಕಲ್ತಿಲ್ಲ ಹಾಂ ಏನು ನಿಮ್ಮ ಹೆಸರು ಸೈಯದ್ ಸೈಯದ್ ಯಾಕೆ ಕನ್ನಡ ಕಲ್ತಿಲ್ಲ ಕಲಿಬೇಕಲ್ವ ಸೈಯದ್ ಕನ್ನಡನ ಮಾತಾಡಿ ಬರುತ್ತೆ ಸ್ವಲ್ಪ ಸ್ವಲ್ಪ ಮಾತಾಡಿದ್ರೆ ಬರುತ್ತೆ ಏ ಇಲ್ಲಿ ವ್ಯೂ ನೋಡು ಗುರು ಹೆಂಗಿದೆ ಇಲ್ಲಿ ಅದು ವಾಟರ್ ಪ್ರೂಫ ಇಯರ್ಫೋನು ಹೋಯ್ತಾ ಅದು ಏನಾರು ಹಿಂದೆ ಕಾಣ್ತಾ ಇದೆಯಾ ಚೆನ್ನಾಗಿ
सख्त गुरु देखो। हेलो ಏನ್ ವ್ಯೂ ಗುರು ಭರ್ಜರಿ ವ್ಯೂ ಸಖತ್ತಾಗಿದೆ ನಿಮ್ಗೆ ಏನು ಕಾಣಿಸ್ತಾ ಇದೆಯಾ ಇಲ್ಲೋ ನನಗಂತೂ ಗೊತ್ತಿಲ್ಲ ಈ ನೀರಿಂದ ಆದರೆ ವ್ಯೂ ಮಾತ್ರ ಈ ಮಳೆ ಅನಿತಾ ಇರೋದಕ್ಕೆ ಬರ್ತಾ ಇರೋದಕ್ಕೆ ಸಖತ್ತಾಗಿದೆ ಇನ್ನು ಮೇಲೇನಾದರೂ ಹತ್ತಿರ ಏನಾದರೂ ಸಿಗ್ಬೋದು ಸದ್ಯಕ್ಕೆ ಈ ಸಿಚುಯೇಷನಲ್ಲಿ ಏನೋ ಬೇಡ ಅನ್ನಿಸ್ತಾ ಇದೆ ಕಮ್ ಲೆಟ್ಸ್ ಗೋ ವಾಪಸ್ ಇಳಿಬೇಕಲ್ಲ ನೋಡು ಗುರು ಮುಳ್ಳೋತೈತಾ ಹ್ಞೂ ಮರ ನಾಲ್ಕು ನಿಜ ಇವತ್ತು ಪುಣ್ಯ ಮಾಡಿದ್ದೆ ಅವಾಗಿಂದ ಕತ್ಲೆಯಾಗಿ ಹೋಗ್ತಾಯಿತ್ತು ಬೇಗ ಹೋಗ್ಬೇಕು ಬೇಗ ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದ್ಬಿಡ್ಬೇಕು ಸಾಕಾಗೋಯ್ತು ಇವತ್ತಿನ ದಿನ ಯಾಕಂದರೆ ಬೆಳಗಿಂದ ಎಕ್ಸ್ಪ್ಲೋರ್ ಮಾಡಿ ಮಾಡಿ ಸಾಕಾಗೋಯ್ತು ಇವತ್ತಿನ ದಿನ ಆದರೂ ಆದರೂ ಒಂದು ಕಡೆ ಯಾವ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ ಅಷ್ಟು ಚೆನ್ನಾಗಿದೆ ವ್ಯೂಸ್ ಪ್ಲೇಸಸ್ಸು ನುಗ್ಗಿ ನುಗ್ಗಿ ಹೋಗ್ಬೇಕು ನಡಿ ಮುಂದೆ ನುಗ್ಗಿ ನಡಿ ಮುಂದೆ ಮತ್ತೆ ಸುಮಾರು ಜನಕ್ಕೆ ಈ ಪ್ಲೇಸೇ ಗೊತ್ತಿಲ್ಲ ಇದು ಯಾವ ಪ್ಲೇಸು ಏನು ಅಂತ ಯಾಕಂದರೆ ಅಷ್ಟು ಗೊತ್ತಿಲ್ಲ ಇದೆಲ್ಲ ಒಂಥರ ಎಲೆ ಮರಿ ಕಾಯಂಗೆ ಇರೋದು ಬಟ್ ಒಂದ್ಸಲ ಏನಾದರೂ ಜನಗಳು ಗೊತ್ತಾಗ್ಬಿಟ್ರೆ ಏನು ಮಾಡ್ತಾರೆ ಗೊತ್ತಾ ನಮ್ಮ ಜನ ನೋಡಿ ಎಲ್ಲ ತಿಂತಾರೆ ಕುಡಿತಾರೆ ಮಾಡೋದೆಲ್ಲ ಮಾಡ್ತಾರೆ ಮಾಡಲಿ ಪರವಾಗಿಲ್ಲ ಆದರೆ ಇಲ್ಲೇನು ಮಾಡ್ತಾರೆ ಎಲ್ಲ ಹಂಗೆ ತೊಗೊಂಬಂದು ಬಿಸಾಕ್ತಾರೆ ಪ್ಲಾಸ್ಟಿಕ್ಕು ಈ ಥರ ನೋಡಿ ಪ್ಲಾಸ್ಟಿಕ್ ಕಾಣಿಸ್ತಾ ಇದೆ ನಿಮಗೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ ಅದಕ್ಕೆ ಈ ಥರ ಏನಾದರೂ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಹೇಳೋಕ್ಕೆ ನನಗೆ ಬೇಜಾರು ಯಾಕಂತಂದರೆ ದೇ ಡೋಂಟ್ ಡಿಸರ್ವ್ ಈ ಥರ ಎಲ್ಲ ನೋಡು ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ಕು ಈ ಥರ ಹಾಕ್ತಾರೆ ಈ ಥರ ಮಾಡಿ ಪ್ಲೇಸಸ್ನ ಹಾಳು ಮಾಡ್ತಾರೆ ಈ ಮೆಟ್ಲುಗಳ ಹತ್ರನೇ ಹೋಗೋವಾಗ ಬರೋವಾಗ ಈ ಥರ ಹೊಸದೊಂದು ವ್ಯೂ ಪಾಯಿಂಟ್ ಮಾಡ್ತಾ ಇದ್ದಾರೆ ಸಖತ್ತಾಗಿದೆ ಇಲ್ಲಿಂದ ವ್ಯೂ ನೋಡಿದ್ರೆ ಇನ್ನೂ ಸೂಪರ್ವಾಗಿದೆ ವ್ಯೂವು ಒಂದ್ಸಲ ತೋರಿಸ್ತೀನಿ ಬನ್ನಿ ಟನ್ 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 ಈ ಶುಕ್ರವಾರ ಈ ಕತೆ ಆಯಿತು ಈಗ ನೋಡಿದಂಥ ಎರಡೂ ಪ್ಲೇಸೂ ಬೆಂಗಳೂರು ಸರ್ಕಲಲ್ಲೇ ಇದೆ ಅಂದರೆ ಬೆಂಗಳೂರು ರೇಡಿಯಸಲ್ಲೇ ಇದೆ ಅದಕ್ಕೆ ಈ ವಿಡಿಯೋದ ಟೈಟಲ್ ಸೀಕ್ರೆಟ್ ಪ್ಲೇಸ್ ಇನ್ ಬೆಂಗಳೂರು ಅಂತ ಹಾಕಿದ್ದೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿಲ್ಲ ಅಂತಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಮುಂದಿನ ಶುಕ್ರವಾರ ನಿಮಗೆಲ್ಲ ಬೋನಸ್ ಅಂತಲೇ ಅನ್ಬೋದು ಯಾಕಂದರೆ ಮುಂದಿನ ಶುಕ್ರವಾರ ಇದಕ್ಕಿಂತ ಸೀಕ್ರೆಟ್ ಆಗಿರೋ ಆ ಸೀಕ್ರೆಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ